ಕುಂಬಳಕಾಯಿ ಪಾಯಸ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ನೋಡಿರಿ, ಇದು ಕುಂಬಳಕಾಯಿ. ಇದು ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕ್ರಿ. ಅದನ್ನು ಇದು ಮೇಲಿಂದೆಲ್ಲ ತೆಗೆದು ಇದನ್ನ ತುರ್ಕೋಬೇಕು. ಹೆರ್ಜು ಮಣ್ಣಿಲ್ಲ, ಹಿಂಗೆ ಹೆರ್ಜ್ಬೇಕು. ಹೆರ್ಜಿ ಪುಡಿ ಮಾಡ್ಕೋಬೇಕು. ಇದು ಎಷ್ಟಿದೆ ಅಂದರೆ 1/2 kg ಮೇಲಿದೆ ರೀ, ಸ್ವಲ್ಪ 1/2 kg ಮೇಲೆ ಇದೆ. ಬೇಕಾಗಿರೋ ಸಾಮಗ್ರಿಗಳು, ಇದೊಂದು ಅರ್ಧ ಹಾಲು, ಒಂದು ಲೋಟಕ್ಕೆ ಸ್ವಲ್ಪ ಕಡಿಮೆ ಹಾಲು, ಒಂದು ಸ್ವಲ್ಪ ನೀರು, ಎರಡು ಕುಡಿಸಿ ಕುದಿಯಾಕಿಡ್ಬೇಕು. ಆಮೇಲೆ ಇದೆಲ್ಲ ಕುದ್ದಾದ್ಮೇಲೆ ಸಕ್ಕರೆ ಹಾಕ್ಬೇಕು ರೀ. ಇದೊಂದು 1/2 kg ಸಕ್ಕರೆ. ಇದು ದ್ರಾಕ್ಷಿ, ಸ್ವಲ್ಪ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಇದು ಏಲಕ್ಕಿ ಪುಡಿ. ಈ ಕಾಯಿ ತಿಂತೇನೆ ರೀ ಇದನ್ನು. ಇದು ಬೇಳೆ ಹಾಕೋ ಕುಂಬಳಕಾಯಿ ತುರಿದಿದ್ದೀನಿ ನೋಡ್ರಿ. ಇದರಲ್ಲೇ ಎರಡು ಬಟ್ಲೆ ಆಗಿದೆ ರೀ. ಇದು 1/2 kg ಮೇಲೆ ಇತ್ತು. ಇದು ಸ್ವಲ್ಪ ಇದನ್ನ ಈಗ ತುಪ್ಪ ಹಾಕಿ ಹುರ್ಕೊಳ್ಬೇಕು. ಇದೊಂದು ಸ್ಪೂನ್ ತುಪ್ಪ, ನೋಡ್ರಿ ಇದೆಲ್ಲ ಬೆಂದಿದೆ, ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು 10 ನಿಮಿಷ ತುಪ್ಪದಲ್ಲಿ ಬೇಯಿಸ್ಬೇಕ್ರಿ ಇದನ್ನು ಬಾಳ್ಗೆಲಿ. ಆಮೇಲೆ ಬೇಯ್ಸಕ್ಕೆ ಹಾಕ್ಬೇಕು ನೋಡ್ರಿ. ಇದು ಗೋಡಂಬಿ ದ್ರಾಕ್ಷಿ ತುಪ್ಪದಾಗ ಸ್ವಲ್ಪ ಕರಿತೀನಿ ಇದನ್ನ. ಈಗ ನೋಡ್ರಿ, ಒಂದು ಲೋಟ ಹಾಲು, ಒಂದು ಲೋಟ ನೀರು, ದೊಡ್ಡ ಲೋಟ ಅಲ್ಲೇ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ನಡೀತ್ರಿ. ಹಾಲು ನೀರು ಒಂದು ಅರ್ಧ ಲೀಟ್ರ್ ಹಾಲು ಹಾಕೋರು, 1/2 ಲೀಟ್ರ್ ಹಾಲು, 1/2 ಲೀಟ್ರ್ ನೀರು. ಇದು ಎರಡು ಸೇರಿ ಕುದ್ದಮೇಲೆ ಇದನ್ನ ಹಾಕ್ಬೇಕ್ರಿ, ಕುಂಬಳದ್ದು ಹುರಿದದ್ದು ತುರಿನ. ಇದು ಹಾಲು ಅರ್ಧ ನೀರು ಅರ್ಧ ಹಾಲು ಹಾಕಿ ಕುದೀತಾ ಇದೆ ನೋಡ್ರಿ. ಇದನ್ನ ಹಾಕ್ತೀನಿ ಈಗ. ಇದು ಚೆನ್ನಾಗಿ ಕುದಿಬೇಕ್ರಿ. ಇದು ಕುದ್ದಾದ್ಮ್ಯಾಗ ಸಕ್ಕರೆ ಹಾಕ್ಬೋದು. ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕ್ತಾ ಇದ್ದೀನಿ ನೋಡ್ರಿ. ಇದ್ರ ಹಿಂಗೆ ಮೆತ್ತಗಾದ್ರೆ ಸಕ್ಕರೆ ಇದೆ. ಇದೆಲ್ಲ ಕುದ್ದಾದ್ಮೇಲೆ ಸಕ್ಕರೆ ಹಾಕ್ಬೇಕ್ರಿ. ಸಕ್ಕರೆ ಹಾಕ್ತಾ ಇದ್ದೀನಿ. 1/2 kg ಸಕ್ಕರೆ ಇದೆ ರೀ ಇದು. ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. 4 ಏಲಕ್ಕಿ ತೊಗೊಂಡಿದ್ದೆ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಆಗಿದೆ ನೋಡ್ರಿ ಕುಂಬಳಕಾಯಿ ಪಾಯಸ. ಕುಂಬಳಕಾಯಿ ಪಾಯಸ ರೆಡಿ ಆಗಿದೆ ನೋಡ್ರಿ. ಇದಕ್ಕೆ ಹೆಸರು ಬೇಳೆನೂ ಹಾಕ್ಬೋದು, ಕಡ್ಲಿ ಬೇಳೆ ಹಾಕ್ಬೋದ್ರಿ ಬೇಯಿಸಿ. ಆದರೆ ನಾನು ಬರೀ ಕುಂಬಳಕಾಯಿ ಹಾಕಿ ಮಾಡಿದ್ದೀವಿ ನೋಡ್ರಿ. ಹೆಂಗಿದೆ ಟೇಸ್ಟ್ ಮಾಡಿ ನೋಡಿ ನೋಡ್ರಿ ಒಂದ್ಸಲ ಮಾಡಿ ನೋಡ್ರಿ.